ನಮಸ್ಕಾರ ವೀಕ್ಷಕರೇ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಕುಂಬ್ಳಾ. ನಾಗ್ ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ನಡೆಯಿತು. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿಗೆ ಶ್ರಮಿಸುವಂತೆ ಸಚಿವ ಟಿಬಿ ಜಯಚಂದ್ರ ಕರೆ ನೀಡಿದರು. ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರದ ಗದ್ದುಗೆ ಎಡೆಯಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ ಭವಿಷ್ಯ ನುಡಿದರು. ತುಮಕೂರು ವಿಧಾನಸಭಾ ಕ್ಷೇತ್ರದ ಬೂತ್ ಮಟ್ಟದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ಉದ್ಘಾಟಿಸಿ ಸಚಿವರು ಮಾತನಾಡಿದರು. ಕಳೆದ ನಾಲ್ಕೂವರೆ ವರ್ಷದಿಂದ ಬರದಿಂದ ತತ್ತರಿಸುತ್ತಿದ್ದ ರಾಜ್ಯವು ಈಗ ರಾಜ್ಯದೆಲ್ಲೆಡೆ ಉತ್ತಮ ಮಳೆಯಾಗಿದ್ದು ಜಲಾಶಯ ಕೆರೆ ಕಟ್ಟೆಗಳು ತುಂಬಿ ಕೋಡಿ ಬೀಳುತ್ತಿದ್ದು ಎಲ್ಲೆಡೆ ಈಗ ರೈತರು ಹರ್ಷದ ಒಂದು ಬೀರುತ್ತಿದ್ದಾರೆಂದು ಹೇಳಿದರು. ಎಲ್ಲೆಡೆ ಉತ್ತಮ ಮಳೆಯಾಗಿದ್ದರಿಂದ ಅಂತರ್ಜಲದ ಮಟ್ಟ ಸಹ ಹೆಚ್ಚಾಗಲಿದೆ. ಇನ್ನು ನೀರಿನ ಅಭಾವ ಕೂಡ ಬರುವುದಿಲ್ಲ ಎಂದು ಹೇಳಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡಿದ ಸಾಧನೆಗಳನ್ನು ಮನೆ ಮನೆಗೆ ತಿಳಿಸುವ ಜೊತೆಗೆ ಮುಂಬರುವ ಚುನಾವಣೆ ಹಿತದೃಷ್ಟಿಯಿಂದ ಕಾಂಗ್ರೆಸ್ಗೆ ಮತ ನೀಡಲು ಕೋರಬೇಕೆಂದು ತಿಳಿಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಉತ್ತಮ ಸಾಧನೆ ಮಾಡಿದ್ದು ಕೇಂದ್ರದ ಬಿಜೆಪಿ ಸರ್ಕಾರವು ಮೂರುವರೆ ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ, ಬರೀ ಭಾಷಣದ ಮೂಲಕವೇ ಜನರನ್ನು ಮೋಡಿ ಮಾಡಿದೆ ಎಂದು ವ್ಯಂಗ್ಯವಾಡಿದರು. ಪ್ರಕೃತಿಯ ಆಕೃತಿಗೆ ಸೇರಿ ಪ್ರಕೃತಿಯ ವಿಕೋಪದಿಂದ ಒಂದು ರಾಜ್ಯ ತತ್ತರಿಸುವಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಯಾವುದೇ ರೀತಿಯಲ್ಲೂ ಕೂಡ ಜನರಿಗೆ ತೊಂದರೆ ಆಗಿರತಕ್ಕಂಥ ರೀತಿಯಲ್ಲಿ ಆಡಳಿತವನ್ನಾಗಿ ಮಾಡತಕ್ಕಂಥ ಕೆಲಸವನ್ನು ಮಾಡಿದೆ. ಸಂಸದ ಎಸ್ಪಿ ಮುದ್ದನಮೇಗೌಡರು ಮಾತನಾಡಿ, ಶೀಘ್ರದಲ್ಲಿಯೇ ತುಮಕೂರಿನಲ್ಲಿ 4 ಇಂದಿರಾ ಕ್ಯಾಂಟೀನ್ ಆರಂಭವಾಗಲಿದೆ. ಇದಲ್ಲದೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಇಂದಿರಾ ಕ್ಯಾಂಟೀನ್ ಜನವರಿ 1 ಆರಂಭವಾಗಲಿದೆ ಎಂದರು. ಸರ್ಕಾರವು ಅನುಷ್ಠಾನಕ್ಕೆ ತಂದಿರುವ ಅನ್ನಭಾಗ್ಯ, ಕ್ಷೀರಭಾಗ್ಯ ಸೇರಿದಂತೆ ವಿವಿಧ ಜನಪರ ಕಾರ್ಯಕ್ರಮಗಳ ಬಗ್ಗೆ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಬೇಕೆಂದು ಹೇಳಿದರು. ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಹಸಿವು ಮುಕ್ತ ರಾಜ್ಯ ಮಾಡಲು ಹೊರಟಿದ್ದಾರೆ ಎಂದರು. ಸರ್ಕಾರದ ಸಾಧನೆಗಳ ಜೊತೆಗೆ ಕೇಂದ್ರ ಸರ್ಕಾರದ ವೈಫಲ್ಯವನ್ನು ಜನರಿಗೆ ತಿಳಿಸುವ ಅವಶ್ಯಕತೆ ಇದೆ ಎಂದರು. 2013 ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ರಾಜ್ಯದಲ್ಲಿ ಉತ್ತಮ ಜನಪರ ಕಾರ್ಯಕ್ರಮವನ್ನು ಮಾಡುತ್ತಾ ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರವಾಗಿದ್ದು ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತ್ಯಧಿಕ ಬಹುಮತದಿಂದ ಆಯ್ಕೆಯಾಗಿ ಅಧಿಕಾರ ಹಿಡಿಯಲಿದೆ ಎಂದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ, ಮಾಜಿ ಅಧ್ಯಕ್ಷ ಶಫಿ ಅಹಮದ್, ಮಾಜಿ ಮೇಯರ್ ಅನ್ಸಾರ್ ಪಾಷಾ, ಕಾಂಗ್ರೆಸ್ ಮುಖಂಡ ಶಿವಮೂರ್ತಿ, ಪಾಲಿಕೆ ಸದಸ್ಯರುಗಳಾದ ಸೈಯದ್ ನಯಾಸ್, ಮೊಹಮ್ಮದ್ ಅದೀಂ ಪಾಷಾ, ಟೂಡಾ ಸದಸ್ಯ ಆಟೋ ರಾಜು, ಎಚ್ಎಸ್ ಹೇಮಂತ್ ಕುಮಾರ್, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೆಹಬೂಬ್ ಪಾಷಾ, ಮುಖಂಡರಾದ ತುಬಿ ಮಲ್ಲೇಶ್, ನಿಂಗರಾಜು, ಜಕಣಾಚಾರಿ ಮತ್ತಿತರರು ಪಾಲ್ಗೊಂಡಿದ್ದರು. ಮಕ್ಕಳ ಮೇಲಿನ ದೌರ್ಜನ್ಯ ತಡೆಯಲು ಒತ್ತಾಯಿಸಿ ತಿಪಟೂರಿನಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ತಿಪಟೂರು ತಾಲೂಕಿನಲ್ಲಿ ಹೆಚ್ಚಾಗಿರುವ ಮಕ್ಕಳ ಮೇಲಿನ ದೌರ್ಜನ್ಯ ತಡೆಯಬೇಕು, ಆರೋಪಿಗಳನ್ನ ಪತ್ತೆ ಮಾಡಿ ಬಂಧಿಸಬೇಕು ಎಂದು ಒತ್ತಾಯಿಸಿ ತಿಪಟೂರಿನಲ್ಲಿ ಜೆಡಿಎಸ್ ನೇತೃತ್ವದಲ್ಲಿ ನಾಗರಿಕರು ಪ್ರತಿಭಟನೆ ನಡೆಸಿದರು. ಮುಖಂಡ ಲೋಕೇಶ್ವರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಈ ವೇಳೆ ಮಾತನಾಡಿದ ಲೋಕೇಶ್, ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಯುತ್ತಿರುವುದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಹರೀಶ್ ಎಂಬಾತ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಕ್ರೀಡಾ ತರಬೇತಿ ಹೆಸರಿನಲ್ಲಿ ಲೈಂಗಿಕತೆ ಬಳಸಿಕೊಂಡು ಲೈಂಗಿಕ ಚಿತ್ರ ತೆಗೆದು ಮಕ್ಕಳಿಗೆ ಬೆದರಿಕೆ ಹಾಕಿ ಅತ್ಯಾಚಾರ ನಡೆಸಿದ್ದಾನೆ. ಇಂತಹ ಕೃತ್ಯ ನಡೆಸಿರುವ ವ್ಯಕ್ತಿಗೆ ಕೆಲವು ಪಟ್ಟುಬದ್ದ ಹಿತಾಸಕ್ತಿ ವ್ಯಕ್ತಿಗಳು ಬೆಂಬಲ ನೀಡುತ್ತಿರುವುದು ಖಂಡನೀಯ ಎಂದರು. ಪೊಲೀಸ್ ಇಲಾಖೆ ಯಾವುದೇ ಒತ್ತಡಗಳಿಗೆ ಒಳಗಾಗದೆ ನಿರ್ದಾಕ್ಷಿಣ್ಯವಾಗಿ ತನಿಖೆ ನಡೆಸಿ ಆರೋಪಿಗೆ ಶಿಕ್ಷೆ ಆಗುವಂತೆ ಮಾಡಬೇಕು ಎಂದು ಲೋಕೇಶ್ವರ್ ಒತ್ತಾಯಿಸಿದರು. ಈ ಕೃತ್ಯದಲ್ಲಿ ಭಾಗಿಯಾದ ಎಲ್ಲಾ ಕಾಣದ ಕೈಗಳನ್ನು ಪತ್ತೆ ಹಚ್ಚಿ ಶಿಕ್ಷಿಸಬೇಕು ಎಂದು ಹೇಳಿದರು.
ನಮ್ಮನ್ನ ಶಿಕ್ಷೆಯರ್ ಆಗಿ ಯಾಕೆ ನೋಡ್ತೀರಾ? ಗಂಡು ಮಕ್ಕಳು ತಾಯಿಯಾಗಿ ಅಕ್ಕ ಆಗಿ ನಿಮ್ಗೆ ಒಬ್ಬಳು ಸೇವೆ ಮಾಡೋ ಸೇವಕಿಯಾಗಿ ಪ್ರತಿಯೊಂದು ಹಂತದಲ್ಲಿ ಅವಳು ಯಾಕೆ ಗುರುತಿಸ್ತಾ ಇಲ್ಲ ನಿಮ್ಗೆ? ನೀವು ಅವಳು ಒಬ್ಬ ಕಾಮ ವಸ್ತುವಾಗಿ ಯಾಕೆ ನೋಡ್ತಾ ಇದ್ದೀರಾ? ಅದಕ್ಕೆ ವಯಸ್ಸಿಲ್ಲ, ಏನಿಲ್ಲ, 60 ವರ್ಷವನ್ನು ಬಿಡಲ್ಲ ಅಂತೀರಾ, 5 ವರ್ಷವನ್ನು ಬಿಡಲ್ಲ ಅಂತೀರಾ? ನಿಮ್ಗೆ ಏನು ಅನ್ಸದೆ ಇಲ್ವಾ ಅಂತಂದಿರಾಗಿ? ನಿಮ್ಗೆ ನಮ್ಗೆ ನೋವಾಗುತ್ತೆ. ನಾವು ಈ ಭಾರತ ದೇಶದಲ್ಲಿ ಹುಟ್ಟಿ ಅದನ್ನ ನಮ್ ಕರ್ನಾಟಕದಲ್ಲಿ ಹುಟ್ಟಿ ಹೆಣ್ಮಕ್ಳಾಗ ಹುಟ್ಟಕ್ಕೆ ನಾಶಿ ಆಗ್ತಿದೆ, ಹೆಣ್ಮಕ್ಳಾಗ ಹುಟ್ಟಕ್ಕೆ ನೋವಾಗ್ತಿದೆ. ನಮ್ಗೆ ನಮ್ಗೊಂದು ಹೆಣ್ಮಕ್ಳು ಅಂದ್ರೆ ಯಪ್ಪ ಹೆಂಗ್ ರಕ್ಷಣೆ ಮಾಡೋದಪ್ಪ ಈ ಮಗುನ? ಯಾವ ತರ ನಾವು ಇದನ್ ಮಾಡ್ತೇಕ್ ಸೇವ್ ಮಾಡ್ಬೇಕು? ನಮ್ಮ ಮನೆಯಲ್ಲೇ ನಾವು ರಕ್ಷಣೆ ಮಾಡ್ಕೊಳಕ್ ಆಗ್ತಾ ಇಲ್ವಲ್ಲ, ಈ ನಮ್ಮೂರಲ್ಲಿ ದೇಶದಲ್ಲಿ ಎಲ್ಲಿ ರಕ್ಷಣೆ ಸಿಗುತ್ತೆ ನಮ್ಗೆ? ಅದಕ್ಕೆ ನೀವು ಸಪೋರ್ಟ್ ಬೇಕು, ನೀವು ಸಪೋರ್ಟ್ ಸಿಗ್ಬೇಕು, ನೀವು ರಕ್ಷಕರಾಗ್ಬೇಕು ಹೆಣ್ಮಕ್ಳಿಗೆ. ಇಂದಿಂದಲೇ ಹೆಣ್ಮಕ್ಳು ಮುಂದೆ ಬರಕ್ ಸಾಧ್ಯ. ಇವತ್ತು ಎಲ್ಲಾ ಹಂತದಲ್ಲಿ ಹೆಣ್ಮಗು ಮುಂದೆ ಹೋಗ್ತಾ ಇದ್ದಾಳೆ, ಆದ್ರೂ ಈ ದೌರ್ಜನ್ಯದಿಂದ ಮಾತ್ರ ಎಲ್ಲೂ ತಪ್ಪಿಸ್ಕೊಳಕ್ ಸಾಧ್ಯನೇ ಆಗ್ತಿಲ್ಲ ಅವಳಿಗೆ. ಅವಳು ಸದಾ ಇದೊಂದು ನರಕದಲ್ಲಿ ಬಿದ್ದೋಗ್ತಾ ಇದ್ದಾಳೆ. ಇದೊಂದ್ರಿಂದ ದಯವಿಟ್ಟು ಅವಳಿಗೆ ಮುಕ್ತಿ ಕೊಡಿ. ನಿಮ್ಗೆ ಅಂತ ಒಂದು ಮದುವೆ ಅಂತ ಆಗುತ್ತೆ, ಆ ಹೆಣ್ಣನ್ನ ನೀವು ಬೋಧಿಸ್ರಿ, ಅನುಭವಿಸ್ರಿ, ಬೇರೆ ಹೆಣ್ಮಕ್ಳನ್ನ ತಾಯಿಯಾಗಿ ತಂಗಿಯಾಗಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೆಡಿಎಸ್ ತಾಲೂಕು ಅಧ್ಯಕ್ಷ ಜಕ್ಕನಹಳ್ಳಿ ಲಿಂಗರಾಜು, ಪ್ರಧಾನ ಕಾರ್ಯದರ್ಶಿ ಶಿವಸ್ವಾಮಿ, ನಗರಸಭೆ ಸದಸ್ಯರಾದ ಸೊಪ್ಪು ಗಣೇಶ್, ಯೋಗೀಶ್, ಆರ್ಯವೈಶ್ಯ ಮಂಡಳಿ ಮಾಜಿ ಅಧ್ಯಕ್ಷ ರಾಮಗುಪ್ತ, ಮುಖಂಡರಾದ ತರಕಾರಿ ನಾಗರಾಜ್ ಶ್ರೀನಿವಾಸ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಪ್ರವಾಸಿ ಮಂದಿರ ವೃತ್ತದಿಂದ ನಗರಸಭೆಯವರಿಗೆ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ರೈತರ ಸಾಲ ಮನ್ನಕ್ಕೆ ಒತ್ತಾಯಿಸಿ ನವೆಂಬರ್ 1ರಿಂದ ದೆಹಲಿಯಲ್ಲಿ ಅಖಿಲ ಭಾರತ ಕಿಸಾನ್ ಸಭಾ ಮಹಾಧರಣಿ ಹಮ್ಮಿಕೊಂಡಿದೆ. ವಿವಿಧ ರಾಜ್ಯಗಳ ರೈತರು ಪಾಲ್ಗೊಳ್ಳುವವರು ಎಂದು ರಾಜ್ಯ ಕಾರ್ಯದರ್ಶಿ ಜನಾರ್ದನ್ ಹೇಳಿದರು. ರೈತರ ಸಾಲ ಮನ್ನಾ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಅಖಿಲ ಭಾರತ ಕಿಸಾನ್ ಸಭಾದಿಂದ ರೈತರ ರಾಷ್ಟೀಯ ಮಹಾಸಭಾಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಕಾರ್ಯದರ್ಶಿ ಡಾ ಜನಾರ್ದನ್ ಹೇಳಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನವೆಂಬರ್ 1ರಿಂದ 5ರವರೆಗೆ ಮಹಾಧರಣಿ ನಡೆಯಲಿದೆ. ಧರಣಿ ಮೂಲಕ ರೈತರ ಸಮಸ್ಯೆ ಪರಿಹಾರಕ್ಕೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದರು. ಇಂದು ರೈತರು ಅತಿವೃಷ್ಟಿ ಅನಾವೃಷ್ಟಿಯಿಂದ ಕಂಗಾಲಾಗಿದ್ದಾರೆ. ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗುತ್ತಿಲ್ಲ, ನಷ್ಟವಾದ ಬೆಳೆಗೆ ಪರಿಹಾರವೂ ದೊರೆಯುತ್ತಿಲ್ಲ. ಇದನ್ನು ಅರಿತು ಕೇಂದ್ರ ಸರ್ಕಾರ ರೈತರ ನೆರವಿಗೆ ಬರಬೇಕು ಎಂದರು. ರೈತರ ಪರವಾದ ಡಾ ಸ್ವಾಮಿನಾಥನ್ ವರದಿ ಜಾರಿಗೊಳಿಸಬೇಕು. ರೈತರ ಎಲ್ಲಾ ರೀತಿಯ ಸಾಲ ಮನ್ನಾ ಮಾಡಬೇಕು. ಸಮಗ್ರ ನೀರಾವರಿ ಯೋಜನೆ ಜಾರಿಗೊಳಿಸಿ ರಾಷ್ಟೀಯ ಜಲನೀತಿ ಜಾರಿಗೆ ತರಬೇಕು. ರೈತರಿಗೆ 5,000 ಮಾಸಾಶನ ನೀಡಬೇಕು. ಬೆಳೆ ವಿಮೆ, ಬೆಳೆ ನಷ್ಟ ಪರಿಹಾರ ನೀಡಬೇಕು. ಭದ್ರಾ ಮೇಲ್ದಂಡೆ ಯೋಜನೆ ಶೀಘ್ರ ಜಾರಿಗೊಳಿಸಲು ಧರಣಿಯಲ್ಲಿ ಒತ್ತಾಯಿಸಲಾಗುವುದು. ಕರ್ನಾಟಕ, ಉತ್ತರ ಪ್ರದೇಶ, ಅಸ್ಸಾಂ, ಮಹಾರಾಷ್ಟ, ಬಿಹಾರ್, ಪಂಜಾಬ್ ಸೇರಿದಂತೆ ವಿವಿಧ ರಾಜ್ಯಗಳಿಂದ ರೈತರು ಭಾಗವಹಿಸಲಿದ್ದಾರೆ ಎಂದರು. ಮುಖ್ಯವಾಗಿ ಹೇಳಿದಂತೆ ಹಲವಷ್ಟು ವಿಚಾರಗಳು ಬರ್ತವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಏನಂತಂದ್ರೆ, ಸ್ವಾಮಿನಾಥನ್ ಹೇಳ್ತಾರೆ ಕೃಷಿಗೆ ಹಾಕಿದ ಬಜೆಟ್ ಏನಿದೆ ಅಂದ್ರೆ 100 ರೂಪಾಯಿ ಕೃಷಿಗೆ ಅವನು ಖರ್ಚು ಮಾಡಿದ ಅಂತಂದ್ರೆ, ಆ ಖರ್ಚು ಮಾಡಿದ ಹಣದ ಮೇಲೆ 50 ರೂಪಾಯಿ ಆದರೂ ಬೆಲೆ ಬರಬೇಕು ಅಂತಕ್ಕಂಥದ್ದು. ಅಂದ್ರೆ 100 ರೂಪಾಯಿ ಖರ್ಚು ಮಾಡಿ 150 ರೂಪಾಯಿ ರೈತನ ಸಿಗಬೇಕು. ಹಾಗಾದಾಗ ಮಾತ್ರ ರೈತ ಕುಟುಂಬಗಳು ರೈತ ಇವತ್ತು ಉಳಿಯಕ್ಕೆ ಸಾಧ್ಯತೆ ಆಗ್ತದೆ ಅಂತ. ಇಲ್ಲದೆ ಇದ್ರೆ ಒಂದ ಕಾಲಕ್ಕೆ 70% ರೈತರಿದ್ದವರು ಇವತ್ತು ರಾಷ್ಟ್ರ ಮಟ್ಟದಾಗ 53% ಬಂದಿದ್ದಾರೆ. ಕರ್ನಾಟಕದಲ್ಲಿ 48-49% ಇವತ್ತು ರೈತ ಸಮುದಾಯ ಇಳಿತಿದೆ. ಅಂದ್ರೆ ಬೇರೆ ಕಡೆ ಮುಖ ಮಾಡ್ತಿದ್ದಾನೆ ಅಂತಕ್ಕಂಥದ್ದು. ಅಂದ್ರೆ ಒಂದು ದೇಶದ ಅಭಿವೃದ್ಧಿಯ ಮತ್ತು ಎಲ್ಲಾ ಜನಗಳು ಒಳಗೊಳ್ಳುವಂತ ಕೃಷಿ ಇವತ್ತು ಬಡವಾಕಂತ ಹೋಗ್ತದೆ. ಕೃಷಿ ಬಡವ ಅಂತಂದ್ರೆ ಮತ್ತು ಬೆಳೆಯುವ ರೈತ ಬೆಳೆದೇ ಹೋದಂತಂದ್ರೆ ಇಲ್ಲಿ ಇಡೀ ದೇಶದೊಳಗೆ ಆಹಾಕಾರ ಶುರುವಾಗ್ತದೆ, ಅಂದ್ರೆ ಆಹಾರ ಕೊರತೆ ಆಗ್ತದೆ. ಹೀಗಾಗಿ ಈ ರೈತನ ಉಳಿಸಬೇಕು ಅಂತಕ್ಕಂತ ನಿಟ್ಟಿನೊಳಗೆ ಮತ್ತು ಅವ್ರು ಮಾಡಿದ ಸಾಲಗಳನ್ನ ಮನ್ನಾ ಮಾಡ್ಬೇಕಂತ ಹೇಳಿ. ಆಮೇಲೆ ಏನು ಇಲ್ಲಿ ಸ್ವಾಮಿನಾಥನ ರಿಪೋರ್ಟ್ ಇದೆ, ಆ ರಿಪೋರ್ಟ್ ಪ್ರಕಾರ ಅವ್ರಿಗೆ ಅರ್ಧ ಬೆಲೆ ಹೆಚ್ಚು 1% ಬೆಲೆ ಸಿಗುವ ಹಾಗೇನೆ ಅಂದ್ರೆ 100 ರೂಪಾಯಿ ಖರ್ಚು ಮಾಡಿ 150 ರೂಪಾಯಿ ಬೆಲೆ ಬರುವಂತ ರೀತಿಯೊಳಗೆ ಅಂದ್ರೆ ವೈಜ್ಞಾನಿಕ ಬೆಲೆ ತುಂಬಾ ಸಲ ಮಾತಾಡ್ತಿರ್ತಾರೆ. ಹಲವಾರು ಜನ ರೈತ ಸಂಘಟನೆಗಳು ಮಾತಾಡ್ತಿದ್ದಾರೆ ಏನಂತಂದ್ರೆ ಬೆಂಬಲ ಬೆಲೆ ಕೊಡಬೇಕು, ಬೆಂಬಲ ಬೆಲೆ ಕೊಡಬೇಕಂತ. ಖಂಡಿತ ನಾವು ಬೆಂಬಲ ಬೆಲೆ ಕೇಳ್ತಿಲ್ಲ, ವೈಜ್ಞಾನಿಕ ಬೆಲೆಯನ್ನು ಕೇಳ್ತಿದ್ದೀವಿ. ವೈಜ್ಞಾನಿಕ ಬೆಲೆಯನ್ನು ಕೊಡಬೇಕಂತಕ್ಕಂಥದ್ದನ್ನ ನಾವು ಕೇಳ್ತಿದ್ದೀವಿ. ಮುಖಂಡ ಕೆಂಪೇಗೌಡ ಮಾತನಾಡಿ, ದೆಹಲಿಯಲ್ಲಿ ನಡೆಯುವ ಧರಣಿಗೆ ವಿವಿಧ ಸಂಘಟನೆಗಳು ಬೆಂಬಲ ನೀಡಿವೆ. ಜೊತೆಗೆ ನವೆಂಬರ್ 5ರಂದು ಜಿಲ್ಲೆ ಮತ್ತು ತಾಲೂಕು ಕೇಂದ್ರಗಳಲ್ಲಿಯೂ ಧರಣಿ ನಡೆಸಿ ರೈತರ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಲಾಗುವುದು ಎಂದರು. ಮೇಲ್ದಂಡೆ ಯೋಜನೆ ಈಗಾಗಲೇ ತಮಗೆಲ್ಲ ತಿಳಿದಿರ ಹಾಗೆ ಹಲವಾರು ದಶಕಗಳಿಂದಲೂ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಅದರಲ್ಲೂ ಪ್ರಮುಖವಾಗಿ ಸಿರಾ, ಮಧುಗಿರಿ, ಪಾವಗಡ ಈ 3 ಜಿಲ್ಲೆಗಳಿಗೆ ಹೆಚ್ಚಿನ ಉಪಯುಕ್ತವಾದಂಥ ಒಂದು ಯೋಜನೆ ನಮ್ಮವರೇ ಆದಂಥ ಪರಮಶಿವಯ್ಯನವರು ಹಲವಾರು ಹೋರಾಟಗಳನ್ನು ಮಾಡಿದ್ರು.
ಆ ಪರಮಶಿವಯ್ಯನರ ಜೊತೆಗೆ ನಾವು ಸಹ ಕಿಸಾನ್ ಸಭಾದ ವತಿಯಿಂದ ಕೈ ಜೋಡಿಸಿ ಹಲವಾರು ಹೋರಾಟಗಳನ್ನು ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಆದರೂ ಸಹ ಅದು ಸಮರ್ಪಕವಾಗಿ ಜಿ ಪರಮಶಿವಯ್ಯನವರ ಮಹತ್ವಾಕಾಂಕ್ಷೆ ಏನಿದೆ ಅದು ಈಡೇರಲಿಲ್ಲ. ಅದನ್ನು ಇನ್ನೂ ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಜಾರಿಗೊಳಿಸಬೇಕು ಅಂತೇಳ್ಬಿಟ್ಟು ರಾಜ್ಯ ಸರ್ಕಾರವನ್ನು ಈ ಮೂಲಕ ಒತ್ತಾಯಿಸ್ತಾ ಇದೆ. ಮುಖಂಡರಾದ ಗಿರೀಶ್, ಅಶ್ವಥ್ ನಾರಾಯಣ್, ಶಶಿಕಾಂತ್, ಶಾಂತರಾಜ್ ಜೈನ್, ಭರತ್ ಇತರರು ಉಪಸ್ಥಿತರಿದ್ದರು. ನೈಸರ್ಗಿಕ ಜಲಸಂಪನ್ಮೂಲ ಬಳಸಿಕೊಂಡು ಕೆರೆಗಳಿಗೆ ನೀರು ಹರಿಸುವ 40 ಕೋಟಿ ರೂಪಾಯಿ ಯೋಜನೆ ಆರಂಭಿಸುವುದಾಗಿ ಕುಣಿಗಲ್ನಲ್ಲಿ ಶಾಸಕ ಡಿ ನಾಗರಾಜಯ್ಯ ಹೇಳಿದ್ದಾರೆ. ಹೇಮಾವತಿ ನೀರನ್ನು ಅವಲಂಬಿಸದೆ ನೈಸರ್ಗಿಕವಾಗಿ ಲಭ್ಯ ಇರುವ ಜಲಸಂಪನ್ಮೂಲ ಬಳಸಿಕೊಂಡು ಹುಳಿಯಾರು ದುರ್ಗಾ ಹೋಬಳಿಯ ವಿವಿಧ ಕೆರೆಗಳಿಗೆ ನೀರು ಹರಿಸುವ ನಿಟ್ಟಿನಲ್ಲಿ 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಶಾಸಕ ಡಿ ನಾಗರಾಜಯ್ಯ ತಿಳಿಸಿದರು. ಕುಣಿಗಲ್ ತಾಲೂಕು ನೀಡಸಲೆ ಹೊಸಕೆರೆ 15 ವರ್ಷಗಳ ನಂತರ ತುಂಬಿ ಕೋಡಿಯಾದ ಹಿನ್ನೆಲೆಯಲ್ಲಿ ಹಾಗೂ ಹೊಸದಾಗಿ ನಿರ್ಮಿಸುತ್ತಿರುವ ಕೊಂಡವತ್ತಿ ಪಿಕ್ಅಪ್ ಉದ್ಘಾಟಿಸಿದರು. ಇರುವ ಜಲಸಂಪನ್ಮೂಲದ ಜೊತೆಯಲ್ಲಿ ನೈಸರ್ಗಿಕ ಜಲಸಂಪನ್ಮೂಲವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಬಂಡಿಹಳ್ಳಿ ಏತ ನೀರಾವರಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಂಡಿದ್ದು ಕಾಮಗಾರಿ ಮುಗಿಯುವ ಹಂತಕ್ಕೆ ಬಂದಿದೆ. ಬೈರಿನಾಯಕನಹಳ್ಳಿ, ತೊರೆಬೊಮ್ಮನಹಳ್ಳಿ, ತೊರೆಬೊಮ್ಮನಹಳ್ಳಿ ಪಿಕಪ್ನಿಂದ ಅಮೃತೂರಿನ ಸಾಲುಕೆರೆ, ಹುಳಿಯಾರು ದುರ್ಗದ ವಿವಿಧ ಕೆರೆಗಳಿಗೆ ಏತ ನೀರಾವರಿ ಮೂಲಕ ನೀರು ಹರಿಸುವ 31 ಕೋಟಿ ರೂಪಾಯಿ ಯೋಜನೆಗೆ ಈಗಾಗಲೇ ಅನುದಾನ ಬಿಡುಗಡೆ ಹಂತದಲ್ಲಿದೆ. ತೊರೆಬೊಮ್ಮನಹಳ್ಳಿ ಪಿಕಪ್ನಿಂದ ವಿವಿಧ ಕೆರೆಗಳಿಗೆ ನೀರು ಹರಿಸುವ ಮತ್ತೊಂದು ಯೋಜನೆಗೆ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೈಗೊಳ್ಳಲಾಗುತ್ತಿದೆ. ತಾಲೂಕಿನ ಗಡಿಭಾಗದ ಶಿವನಹಳ್ಳಿ ಕೆರೆಗೆ ಇಗಲೂರು ಬ್ಯಾರೇಜ್ನಿಂದ ಹುನಗನಗಳ್ಳಿ, ಅರಮನೆ ಹೊನ್ನಮಾಚನಹಳ್ಳಿ, ಕದಿರಮಂಗಳ ಕೆರೆಗೆ ನೀರು ಹರಿಸುವ ನಿಟ್ಟಿನಲ್ಲಿ ಟೆಂಡರ್ ಅನುಮೋದನೆಯಾಗಿ ಕಾಮಗಾರಿ ಪ್ರಾರಂಭಿಕ ಹಂತದಲ್ಲಿದೆ. ಎರಡು ಭಾಗದಿಂದ ನೀರು ಹರಿದು ಬಂದಲ್ಲಿ ಹುಳಿಯಾರು ದುರ್ಗದ ಹೋಬಳಿಯ ಬಹುತೇಕ ಕೆರೆಗಳಿಗೆ ನೀರಾವರಿ ಕಲ್ಪಿಸಿದ್ದು ಈ ಕಾಮಗಾರಿಗಳಿಂದ ಹೋಬಳಿಯ ಭಾಗದಲ್ಲಿ ಲಭ್ಯ ಇರುವ ನೀರನ್ನು ಬಳಸಿಕೊಂಡು ನೀರಾವರಿ ಕೊರತೆ ನೀಗಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ಹಾಗೂ ಈ ತೊರೆಬೊಮ್ಮನಹಳ್ಳಿ ಪಿಕಪ್ನಿಂದ ಬೈಲಾಕ್ನಹಳ್ಳಿ ಪಿಕಪ್ನಿಂದ ಅಮೃತೂರು ದೊಡ್ಡಕೆರೆ ಸಾಲ್ಗೆರೆಗಳಿಗೆ 31 ಕೋಟಿ ರೂಪಾಯಿಗೆ ಲಿಫ್ಟ್ ಇರಿಗೇಷನ್ಗೆ ಅಂತ ಮಂಜೂರಾಗಿ ಇವತ್ತು ಆರ್ಥಿಕ ಇಲಾಖೆನಲ್ಲಿ ಅನುಮೋದನೆಗೆ ಹಣ ರಿಲೀಸ್ಗೆ ಅಂತ ಹೋಗಿರ್ತಕ್ಕಂಥದ್ದು. ಆ 31 ಕೋಟಿ ರೂಪಾಯಿ ಆರ್ಥಿಕ ಇಲಾಖೆಯಿಂದ ಹಣ ರಿಲೀಸ್ ಆಯಿತು ಅಂತ ಹೇಳಿದಾಗ ಈ ಕೆಲಸನೂ ಆದಷ್ಟು ಬೇಗ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು. ಶಿವನಹಳ್ಳಿ ಕೆರೆಗೆ ಆ ಭಾಗದಿಂದ ಇರಬತ್ತು ಅನ್ನೋದೇ ಆದರೆ, ದೀಪಾವಧಿ ಕೆರೆ ಕೊಡುವತಿ ಕೆರೆಗೆ ಈ ಭಾಗದಿಂದ ಇರಬತ್ತು ಅನ್ನೋದೇ ಆದರೆ, ಇವತ್ತು ಏನೇನು ಮಂಗ್ಲಾ ಡ್ಯಾಮ್ ಇದರಿಂದ ಹೇಮಾವತಿ ಡ್ಯಾಮ್ನಿಂದ ನೀರಿಸಲಿಕ್ಕೆ ಅಂತೇಳಿ ಪ್ರಯತ್ನ ಪಡ್ತಾ ಇದ್ದು ಕುಣಗಲ್ ತಾಲೂಕಿಗೆ, ಅದಕ್ಕಿಂತಲೂ ಈಸಿ ಆಗಿರ್ತಕ್ಕಂಥದ್ದು ಬೇಗ ನೀರನ್ನು ಪಡ್ಕೊಳ್ತಕ್ಕಂಥದ್ದು ಇದಾಗ್ತಾ ಇರ್ತಕ್ಕಂಥದ್ದು. ಈಗ ಇಲ್ಲೇ ಕೆಳಗಡೆ ಬಂಡಳ್ಳಿ ಲಿಫ್ಟ್ ಇರಿಗೇಷನ್ ಒಂದಿತ್ತು, ಅದು ಡಿಫಂಕ್ಟ್ ಆಗಿತ್ತು. ಈಗ ಅದಕ್ಕೆ ಸುಮಾರು ಎಷ್ಟು ಕೋಟಿನಪ್ಪ 4.25 ಕೋಟಿ ಹಣ ಮಂಜೂರು ಮಾಡಿ ಇವತ್ತು ಅದು ಕಾಮಗಾರಿ ನಡೀತಾ ಇದೆ. ಆ ಕಾಮಗಾರಿ ಇವತ್ತು ಮುಗಿಯೋ ಹಂತದಲ್ಲಿರ್ತಕ್ಕಂಥದ್ದು. ಆ ಲಿಫ್ಟ್ ಇರಿಗೇಷನ್ ಮುಖಾಂತರ ನಾವು ತಾಲೂಕು ಪಂಚಾಯಿತಿ ಸದಸ್ಯ ಕೆಂಪರಾಜಶ್ರೀ ಕುಮಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜಣ್ಣ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಡಾ ಬಿಎನ್ ರವಿ, ಮಾಜಿ ಅಧ್ಯಕ್ಷ ಅಣ್ಣಯ್ಯ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಬಿಎನ್ ಜಗದೀಶ್, ತಾಲೂಕು ಪಂಚಾಯಿತಿ ಇಒ ನಾರಾಯಣಸ್ವಾಮಿ, ಸಣ್ಣ ನೀರಾವರಿ ಇಲಾಖೆ ಎಇಇ ನಾಗರಾಜ್, ಹೇಮಾವತಿ ಎಇಇ ರಾಮದಾಸಪ್ಪ, ಜೆಇ ತಿಮ್ಮೇಗೌಡ, ಪಿಡಿಒ ನರಸಿಂಹಮೂರ್ತಿ, ಕಾರ್ಯದರ್ಶಿ ನಿಂಗಣ್ಣ ಇತರರು ಇದ್ದರು. ಪಾವಗಡ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಶಾಸಕ ತಿಮ್ಮರಾಯಪ್ಪ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಪಾವಗಡ ತಾಲೂಕಿನ ಗ್ರಾಮಗಳಲ್ಲಿ ಶಾಸಕ ಕೆಎಂ ತಿಮ್ಮರಾಯಪ್ಪ ಅಭಿವೃದ್ದಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಕೊತ್ತೂರು ಗ್ರಾಮದಲ್ಲಿ 10 ಲಕ್ಷ ರೂ ವೆಚ್ಚದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಹರಿಹರ ಸಂದ್ರದಲ್ಲಿ 10 ಲಕ್ಷ ರೂ ವೆಚ್ಚದಲ್ಲಿ ಅಂಬೇಡ್ಕರ್ ಭವನ ಹಾಗೂ 10 ಲಕ್ಷ ರೂ ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಜಿಲ್ಲಾ ಪಂಚಾಯಿತಿ ಸದಸ್ಯೆ ಪಾರ್ವತಮ್ಮ, ತಾಲೂಕು ಜೆಡಿಎಸ್ ಅಧ್ಯಕ್ಷ ಬಲರಾಮರೆಡ್ಡಿ, ಮುಖಂಡರಾದ ತಿಮ್ಮರೆಡ್ಡಿ, ಕೋಟೆ ಪ್ರಭಾಕರ್, ಗ್ರಾಮ ಪಂಚಾಯಿತಿ ಸದಸ್ಯ ಪರಮೇಶ್ ಹಾಜರಿದ್ದರು. ಮಾಗಡಿ ಬಳಿ ಗುಡೇಮಾರನಹಳ್ಳಿ ಸೇತುವೆ ಶಿಥಿಲಗೊಂಡಿದ್ದು ಕುಸಿಯುವ ಪರಿಸ್ಥಿತಿಯಲ್ಲಿದೆ. ತಕ್ಷಣ ದುರಸ್ತಿ ಮಾಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ.
ಮಾಗಡಿ ತಾಲ್ಲೂಕಿನ ಗುಡೇಮಾರನಹಳ್ಳಿಯಲ್ಲಿ ಇತ್ತೀಚೆಗೆ ರೈಲ್ವೆ ಇಲಾಖೆ ಹಾಗೂ ಕೆಶಿಪ್ ವತಿಯಿಂದ ನಿರ್ಮಿಸಿದ ಸೇತುವೆ ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದಾಗಿ ಸೇತುವೆ ಒಂದು ಅಡಿಗಿಂತ ಹೆಚ್ಚಿಗೆ ಕುಸಿದಿತ್ತು. ಈ ಮಾರ್ಗದಲ್ಲಿ ಪ್ರತಿನಿತ್ಯ ನೂರಾರು ಬಾರಿ ಗಾತ್ರದ ವಾಹನಗಳು ಓಡಾಡುತ್ತಿದ್ದವು. ಸೇತುವೆ ಎಲ್ಲಿ ಕುಸಿಯುವುದು ಎಂಬ ಭಯಭೀತಿಯಿಂದ ಇಲ್ಲಿನ ನಾಗರಿಕರು ದಿನ ಕಳೆಯುವಂತಾಗಿದೆ. ರಸ್ತೆಗಳು ದೇಶದ ಅಭಿವೃದ್ಧಿಯ ಸಂಕೇತವಾಗಿದೆ. ಸಾರಿಗೆ ಮತ್ತು ಸಂಪರ್ಕ ಸೇವೆಗಳು ಸಾರ್ವಜನಿಕರ ಜೀವನಾಡಿ. ಆದರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಸ್ವಾತಂತ್ರ್ಯ ಬಂದು 7 ದಶಕಗಳೇ ಪೂರೈಸಿದ್ದರೂ ರಸ್ತೆ ವ್ಯವಸ್ಥೆ ಕಾಮಗಾರಿಗಳು ಕಳಪೆ ಗುಣಮಟ್ಟಕ್ಕೆ ಬಲಿಯಾಗುತ್ತಿರುವುದು ಬೇಸರದ ಸಂಗತಿ. ಸೋಲೂರು ಹೋಬಳಿಯ ಗುಡೇಮಾರನಹಳ್ಳಿಯ ಸಮೀಪವಿರುವ ರೈಲ್ವೆ ಸೇತುವೆ ಕಳಪೆ ಕಾಮಗಾರಿಯಿಂದ 1 ಅಡಿಗಿಂತಲೂ ಹೆಚ್ಚಿಗೆ ಕುಸಿದು ವಾಹನ ಸವಾರರಿಗೆ ಮೃತ್ಯುಕೂಪವಾಗಿದೆ. ಸ್ಥಳೀಯ ಗ್ರಾಮಸ್ಥ ಜ್ಯೋತಿರ್ಲಿಂಗಪ್ಪ ಮಾತನಾಡಿ, ಹಾಸನದ ಗೊಮ್ಮಟೇಶ್ವರ ಮಹಾಮಸ್ತಕಾಭಿಷೇಕಕ್ಕೆ ಅನುಕೂಲವಾಗಲೆಂದು ಯಶವಂತಪುರದಿಂದ ಹಾಸನದವರೆಗೆ ಉತ್ತಮ ಮಾರ್ಗವನ್ನೇನು ಮಾಜಿ ಪ್ರಧಾನಿ ದೇವೇಗೌಡರ ಕನಸು ನನಸಾಯಿತು. ಆದರೆ ಈ ರಸ್ತೆಯ ಸ್ಥಿತಿ ಇಂದು ಅಯೋಮಯವಾಗಿದೆ. ಕೆಶಿಪ್ ಮತ್ತು ರೈಲ್ವೆ ಇಲಾಖೆ ಹೊಂದಾಣಿಕೆ ಕೊರತೆಯಿಂದ ರಸ್ತೆ ಕುಸಿದಿದ್ದರೂ ಯಾರೂ ಸಹ ಇತ್ತ ತಿರುಗಿಯೂ ನೋಡುತ್ತಿಲ್ಲ ಎಂದರು. ಕೆಲಸ ಮಾಡಿ 1 ತಿಂಗಳಾಗಿರ್ಬೇಕು. ಫಸ್ಟ್ ಒಂದ್ ಬ್ರಿಡ್ಜ್ ಇತ್ತು, 2 ಬ್ರಿಡ್ಜ್ ಮಾಡಿದ್ದಾರೆ. ಅಥವಾ ಇದು ಕೆಶಿಪ್ನವ್ರು ಮಾಡಿದಾರಾ ಅಥವಾ ರೈಲ್ವೆನವ್ರು ಮಾಡಿದಾರ ಗೊತ್ತಿಲ್ಲ. ಇದು ಜಾಸ್ತಿ ಚಿಕ್ತಿರೋದ್ರಿಂದ ಇದು ಕೆಲಸ ಮಾಡಿ 6 ತಿಂಗಳಾಗಿದೆ. 6 ತಿಂಗಳಾದ್ರೆ ಅಲ್ಲೇ 1 ಅಡಿ ಮೇಲೆ ಕುಸಿದೆ. 3 ದಿನ ಮುಂಚೆ 1 ಅಡಿ ಇತ್ತು, ಇವಾಗ ಅಲ್ಲೇ 2 ಅಡಿ ತನಕ ಕುಸಿದೆ. ಗಾಡಿಗಳು ಯಾವ ಓಡಾಡಕ್ಕಾಗ್ತಾ ಇಲ್ಲ. ಆಲ್ರೆಡಿ ಒಂದು ಗಾಡಿ ಬಿದ್ದುಬಿಟ್ಟು ವಿಮಾನದಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯ ಗೋರೂರು ಶ್ರೀನಿವಾಸ್ ಮಾತನಾಡಿ, ರಸ್ತೆ ಕಾಮಗಾರಿ ನಡೆಸಿದ್ದು ಕೆಶಿಪ್ ಸಂಸ್ಥೆಯವರು. ಇದೀಗ ನಿರ್ವಹಣೆಯ ಹೊಣೆಯನ್ನು ಹೊತ್ತಿರುವವರು ಕೆಶಿಪ್ನವರೇ. ಆದರೆ ಕೆಶಿಪ್ ಅಧಿಕಾರಿಗಳನ್ನು ಕೇಳಿದರೆ ರೈಲ್ವೆ ಅಧಿಕಾರಿಗಳ ಮೇಲೆ, ರೈಲ್ವೆ ಅಧಿಕಾರಿಗಳನ್ನು ಕೇಳಿದರೆ ಕೆಶಿಪ್ ಸಂಸ್ಥೆಯ ಮೇಲೆ ದೂರುತ್ತಾರೆ. ಇವರಿಬ್ಬರ ಜಗಳದಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ರಾಜ್ಯ ಹೆದ್ದಾರಿ 3 ಆಗಿರೋದ್ರಿಂದ ಇದನ್ನ ನ್ಯಾಷನಲ್ ಹೈವೇಗೆ ಪ್ರಪೋಸಲ್ ಆಗಿ ಕಳಿಸಿದ್ದಾರೆ. ಈ ರಸ್ತೆನಲ್ಲಿ ಹೆವಿ ವೆಹಿಕಲ್ಸ್ ಓಡಾಡ್ತಿದ್ದಾರೆ, ಸಿಮೆಂಟ್ ಗಾಡಿಗಳು, ಗ್ಯಾಸ್ ಗಾಡಿಗಳು, ಅದೇ ರೀತಿ ಬಸ್ಸು. ರಾಷ್ಟ್ರೀಯ ಹೆದ್ದಾರಿಗೆ ಪ್ರಪೋಸಲ್ ಆಗಿರೋದ್ರಿಂದ ಹೆವಿ ಗಾಡಿಗಳು ಜಾಸ್ತಿ ಓಡಾಡ್ತಾ ಇರೋದ್ರಿಂದ ಈ ರಸ್ತೆನ ಆದಷ್ಟು ಬೇಗನೆ ಎಚ್ಚೆತ್ಕೊಂಡು ಈ ರಸ್ತೆ ರಿಪೇರಿ ಮಾಡಬೇಕು ಅಂತೇಳಿ, ದಯವಿಟ್ಟು ಬೇಗ ಬಂದು ಈ ರಸ್ತೆನ ಸರಿಪಡಿಸಬೇಕು ಅಂತೇಳಿ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ. ಸರ್, ನಿಮ್ಮ ಹೆಸರು? ತುಮಕೂರಿನ ಬಿಷಪ್ ಸರ್ಜನ್ ಶಾಲೆಯಲ್ಲಿ ಬೆಂಕಿ ನಂದಿಸುವ ಕುರಿತು ಅಗ್ನಿಶಾಮಕ ದಳದವರು ಪ್ರಾತ್ಯಕ್ಷಿಕೆ ನಡೆಸಿ ಮಕ್ಕಳಿಗೆ ಅರಿವು ಮೂಡಿಸಿದರು. ತುಮಕೂರಿನ ಬಿಷಪ್ ಸರ್ಜನ್ ಶಾಲೆಯಲ್ಲಿ ಬೆಂಕಿಯನ್ನ ನಂದಿಸುವ ಬಗ್ಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ಪ್ರಾತ್ಯಕ್ಷಿಕೆ ಮೂಲಕ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಿದರು. ರೋಟರಿ ಜಿಲ್ಲಾ ಮತ್ತು ಬಿಷಪ್ ಸರ್ಜನ್ ಶಾಲೆ ಸಂಯುಕ್ತಾಶ್ರಯದಲ್ಲಿ ಬೆಂಕಿ ನಂದಿಸುವ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ರೋಟರಿ ಜಿಲ್ಲಾ ಗೌರ್ನರ್ ಆಶಾ ಪ್ರಸನ್ನ ಕುಮಾರ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಆಶಾ ಪ್ರಸನ್ನ ಕುಮಾರ್ ಅವರು, ಮನೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದರೆ ಗಾಬರಿ ಆಗದೆ ನಿರ್ಭಯವಾಗಿ ಅಗ್ನಿಶಾಮಕ ದಳಕ್ಕೆ ದೂರವಾಣಿ ಮೂಲಕ ತಿಳಿಸಿ ಬೆಂಕಿ ನಂದಿಸುವ ಬಗ್ಗೆ ಮುಂದಾಗಿ ತಿಳಿಸಿದರು. ಮನೆಯಲ್ಲಿ ಟಿವಿ ಸೇರಿದಂತೆ ಎಲೆಕ್ಟ್ರಿಕಲ್ ವಸ್ತುಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. So what I was trying to tell is, we want you to be immediately take the immediate mind that yes, there is an emergency here. How can I do? What was I taught? So this should be there throughout your life, because now you are children, then you will grow up, then you will be adults. So you will be coming across so many situations like that where you may be helpful to people who are in need of an emergency. ಗ್ಯಾಸ್ ಬಳಸುವ ಸಂದರ್ಭದಲ್ಲಿ ಅನಿಲ ಸೋರಿಕೆ ಆಗುತ್ತಿದೆಯೇ ಇಲ್ಲವೇ ಎಂಬುದನ್ನು ಎಚ್ಚರಿಕೆಯಿಂದ ಗಮನಿಸಬೇಕು. ರಾತ್ರಿ ವೇಳೆ ಮಲಗುವ ಮುನ್ನ ಸಿಲಿಂಡರ್ಗಳನ್ನು ಆಫ್ ಮಾಡಿ ಮಲಗಿದರೆ ಅನಾಹುತದಿಂದ ಪಾರಾಗಬಹುದೆಂದು ಅಗ್ನಿಶಾಮಕ ದಳದ ಅಧಿಕಾರಿ ಶಂಕರ್ ಅವರು ತಿಳಿಸಿದರು. ಮೊಬೈಲ್ ಅನ್ನು ಅಡಿಗೆ ಮನೆಯಲ್ಲಿ ಇಡುವ ಜೊತೆಗೆ ಚಾರ್ಜ್ಗೆ ಹಾಕಿಕೊಂಡು ಮೊಬೈಲ್ನಲ್ಲಿ ಮಾತನಾಡಬಾರದು. ವಿದ್ಯುತ್ ಶಾಕ್ ಸರ್ಕ್ಯೂಟ್ನಿಂದಾಗಿ ಮೊಬೈಲ್ ಸ್ಫೋಟ ಆಗುವ ಸಾಧ್ಯತೆಗಳಿದೆ ಎಂದು ಮನವರಿಕೆ ಮಾಡಿಕೊಟ್ರು. ತಗೊಂಡೋಗಿ ಯೂಸ್ ಮಾಡಕ್ಕಾಗಲ್ಲ ಅಂತಾನೆ ಅದಕ್ಕೆ ಫೈರ್ ಬಕೆಟ್ ಅಂತ ಹೆಸರು ಕೊಟ್ಟಿರೋದು. ಸಿ, ಅದು ಕೆಳಗೆ ಫ್ಲಾಟ್ ಇರಲ್ಲ, ಓಕೆನಾ? ಓವರ್ ಶೇಪ್ ಇರುತ್ತೆ. ಕಾಮನ್ ಪರ್ಸನ್ ಕೆನಾಟ್ ಯೂಸ್, ಬೇರೆ ಯಾವ ಪರ್ಪಸ್ ಯೂಸ್ ಮಾಡಕ್ಕಾಗಲ್ಲ ಅವನು. ಬಟ್ ಇದೆಲ್ಲ ಯೂಸ್ ಮಾಡ್ತಿದ್ರು. ಎಲ್ಲಿ ಹೇಳ್ತೀನಿ, ವಿಲೇಜ್ ನಲ್ಲಿ ಅದೇ ಮಾಡಿದ್ರು, ಕರ್ಕೊಂಡು ಹೋಗ್ಬಿಡೋರು ಸ್ಟೇಟಸ್ ನಲ್ಲಿ ಇಟ್ಟಿದ್ರೆ ಸರಿನಾ? ಈ ಬೆಳಗ್ಗೆ ಬೈಲ್ ಬಂದ್ಬೋದು, ತವಾನು ನೀರು ತುಂಬಿಸ್ಕೊಂಡಾಗ ಕೆಳಗಿಟ್ಟಾಗ ನೀರು ಬಿದ್ದೋಗ್ಬೋದು. ಸೊ ದಿಸ್ ಇಸ್ ದ ಪರ್ಪಸ್, ಫೈರ್ ಬಕೆಟ್ ನ ಬೌಲ್ ಶೇಪ್ ನಲ್ಲಿ ಇಟ್ಟಿರೋದು. ಇದಕ್ಕೆ ಮಹಿಳೆ ಕಿಟ್ಟಿದ್ರೆ ಅದರಲ್ಲಿ
ಮನೆ ಜೊತೆಗ ಬೆಂಕಿ ಹರಿಸಿಕೆ. ಓಕೆ, ಮನೆಯಲ್ಲಿ ಯಾವ್ದೋ ಗ್ಯಾಸ್ ಸ್ಟೌವ್ ನಲ್ಲಿ ಏನೋ ಅಡಿಗೆ ಮಾಡಿದಿರಾ, ಏನೋ ಬಿರಿಯಾನಿ ಮಾಡ್ತಿದ್ದೀರಾ, ಮರಳಿಟ್ಟಿದ್ರೆ ಮನೇಲಿ ತಗೊಂಡು ಹಾಕಬೇಕಾಗತ್ತಾ ಹೇಳಿ? ಮತ್ತೆ ಆಯಿಲ್ ಫೈರ್ ಯೂಸ್ ಮಾಡ್ತಿದ್ದೆ ನಾವು, ಮರಳ ಬೇರೆ ಯಾವ ಫೈರ್ ಯೂಸ್ ಮಾಡಿದ್ರೆ ಹೆಂಗೆ? ಸರಿ, ನಿಮ್ ಸ್ಕೂಲ್ ಅಲ್ಲಿ ಬ್ಲಡಿಂಗ್ ಆಗೋಯ್ತು ಇವತ್ತು, ಏನ್ ಮಾಡ್ತೀರಾ? ಸ್ಕೂಲ್ ರಜಾ ಬಿಟ್ಬಿಟ್ರು, ಇನ್ನು ಒಂದು ವಾರ ಆದ್ರೂ ನೀರು ತುಂಬಿದ್ರೆ ಹಂಗೆ ಇರುತ್ತೆ, ಸ್ಕೂಲ್ ಬರೋದೇ ಬೇಡ ಅಂತ ಹೇಳ್ತಿರ್ತಾನೆ. ಬಟ್ ಸ್ಕೂಲ್ ಒಳಗೆ ಸಿಗತ್ತಂದ್ರೆ ನಿಮ್ ಟೀಚರ್ಸ್ ನಿಮ್ ಫ್ರೆಂಡ್ಸ್ ಎಲ್ಲ ಅವ್ರ ಜೊತೆ ಏನು? ರೋಟರಿ ಅಧ್ಯಕ್ಷ ರವಿಶಂಕರ್, ರೋಟರಿ ಕಾರ್ಯದರ್ಶಿ ಹಾಗೂ ಗುತ್ತಿಗೆದಾರ ಪ್ರಸನ್ನ ಕುಮಾರ್, ರೋಟರಿ ಕ್ಲಬ್ನ ಪ್ರಮುಖರಾದ ರಾಜೇಶ್ ಹಿರೇಮಠ್, ಉಮೇಶ್ ಮಲ್ಲೇಶ್, ನಿರ್ಮಿತಿ ಕೇಂದ್ರದ ರಾಜಶೇಖರ್, ಕಾಡುದೇವರಮಠ ಟಿಆರ್ ಸದಾಶಿವಯ್ಯ, ಪ್ರತಿಮಾ ಮೇಘನಾಥ್, ಶಾಲೆಯ ಉಪಪ್ರಾಚಾರ್ಯ ಕಲ್ಪನಾ ಮತ್ತಿತರರು ಪಾಲ್ಗೊಂಡಿದ್ದರು. ಅನಂತರ ಅಗ್ನಿಶಾಮಕದ ಸಿಬ್ಬಂದಿಯು ನೀರು ಹಾಯಿಸುವ ಮೂಲಕ ಬೆಂಕಿಯನ್ನು ನಂದಿಸುವ ವಿಧಾನದ ಬಗ್ಗೆ ಪ್ರಾತ್ಯಕ್ಷಿಕೆ ನೀಡಿದರು. ಚಿಕ್ಕನಾಯಕನಹಳ್ಳಿಯಲ್ಲಿ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸ ಹೆಚ್ಚಿಸುವ ವಿಶ್ವಾಸ ಕಿರಣ ಕಾರ್ಯಕ್ರಮ ನಡೆಸಿದರು. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ದಸರಾ ರಜಾ ಅವಧಿಯಲ್ಲಿ ಇಲಾಖೆಯೇ ಶಿಕ್ಷಕರನ್ನು ನೇಮಿಸಿ ವಿಶೇಷ ತರಗತಿ ನೀಡುವ ಮೂಲಕ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಭಯ ಹೋಗಲಾಡಿಸಲಾಗುವ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಎಂದು ಶಿಕ್ಷಣಾಧಿಕಾರಿ ಬಿಜಿ ಪ್ರಭುಸ್ವಾಮಿ ಹೇಳಿದರು. ಚಿಕ್ಕನಾಯಕನಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ವಿಶ್ವಾಸಕಿರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಿಗೆ ಅವರ ಮೇಲೆ ಆತ್ಮವಿಶ್ವಾಸ ಮೂಡಬೇಕು. ಶಿಕ್ಷಣ ಇಲಾಖೆ ಮಕ್ಕಳಲ್ಲಿರುವ ಅಪನಂಬಿಕೆ ಹೋಗಲಾಡಿಸಿ ಅವರಲ್ಲಿಯೂ ಸಾಮರ್ಥ್ಯವಿದೆ ಎಂಬುದನ್ನು ತಿಳಿಸಲು ವಿಶ್ವಾಸಕಿರಣ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇಂದು ಕಲಿಕಾ ಗುಣಮಟ್ಟ ಕುಂದುತ್ತಿದೆ. ಶಿಕ್ಷಕರು ಮತ್ತು ಪೋಷಕರು ಮಕ್ಕಳಲ್ಲಿ ಅವಲೋಕನ ಮೂಡಿಸಬೇಕು ಎಂದ ಅವರು, ವಿಶೇಷ ತರಗತಿಯಲ್ಲಿ ಇಂಗ್ಲಿಷ್, ಗಣಿತ, ವಿಜ್ಞಾನ ವಿಷಯಗಳ ಬಗ್ಗೆ ಹೇಳಿಕೊಡಲಾಗುವುದು. ಈ ವಿಷಯಗಳಲ್ಲೇ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ. ಮಕ್ಕಳು ತಪ್ಪದೇ ತರಗತಿಗೆ ಹಾಜರಾದರೆ ಉತ್ತಮ ಅಂಕ ಗಳಿಸಲು ಬೇಕಾಗುವ ಶಿಕ್ಷಣ ವಿಶೇಷ ತರಗತಿಯಲ್ಲಿ ದೊರಕುತ್ತದೆ ಎಂದರು. ಇವ್ಯಾಲ್ಯುಯೇಷನ್ ಸಿಸ್ಟಮ್ ಅಲ್ಲಿ ಯಾವ ರೀತಿ ಅಂಕಗಳನ್ನು ನಾವು ಸ್ಕೋರ್ ಮಾಡಲಿಕ್ಕೆ ಬೇಕಾಗತಕ್ಕಂತ ವಿಧಾನಗಳೇನು? ಮೊದಲನೇದಾಗತಕ್ಕಂಥದ್ದು ಕಳೆದ ಸಾಲಿನಲ್ಲಿ ಕೇವಲ ಟಿಕ್ ಆಗತಕ್ಕಂತ ವಿಧಾನ ಇತ್ತು. ಈ ವರ್ಷ ಪದಗಳನ್ನು ನೀವು ಬರಿಬೇಕಾಗುತ್ತೆ. ಬಹಳಷ್ಟು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನಾವೆಲ್ಲ ಕೂಡ ನೋಡ್ತಾ ಇರ್ತೀವಿ. ಪಿಯುಸಿ ಉತ್ತೀರ್ಣ. ಬಿಇಒ ಕೃಷ್ಣಮೂರ್ತಿ ಮಾತನಾಡಿ, ಹಿಂದಿನ ವರ್ಷ 17 ಜಿಲ್ಲೆಗಳಲ್ಲಿ ವಿಶ್ವಾಸ ಕಾರ್ಯಕ್ರಮವನ್ನು ಇಲಾಖೆ ಹಮ್ಮಿಕೊಂಡಿತ್ತು. ಸರ್ಕಾರ ಕಲಿಕೆಯಲ್ಲಿ ಹಿಂದುಳಿದಿರುವ ಮಕ್ಕಳಿಗಾಗಿ ವಿಶೇಷ ತರಬೇತಿ ನೀಡಲು ದಸರಾ ರಜೆಯಲ್ಲಿ ಭಾನುವಾರವೂ ಸೇರಿ ತರಬೇತಿ ನೀಡಿ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಅನುಕೂಲ ಮಾಡುತ್ತಿದೆ. 9 ಮತ್ತು 10ನೇ ತರಗತಿಯ ಮಕ್ಕಳಿಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು 25 ದಿನಗಳ ಕಾಲ ತರಬೇತಿ ನಡೆಯುವುದು. ಕಲಿಕೆಯಲ್ಲಿ ಹಿಂದುಳಿದಿರುವ ಮಕ್ಕಳು ತಪ್ಪದೇ ತರಗತಿಗೆ ಹಾಜರಾಗಿ ಶಿಕ್ಷಣ ಪಡೆಯಿರಿ ಎಂದರು. ಈ ಶೈಕ್ಷಣಿಕ ವರ್ಷದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಸಹ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಒಬಿಸಿ ಮಕ್ಕಳಲ್ಲಿ ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳಿಗೆ ದಸರಾ. ಪುರಸಭೆ ಅಧ್ಯಕ್ಷ ಸಿಡಿ ಚಂದ್ರಶೇಖರ್, ಸದಸ್ಯ ಎಂಕೆ ರವಿಚಂದ್ರ, ಬಿಆರ್ಸಿ ಸಂಗಮೇಶ್ ಮತ್ತಿತರರು ಭಾಗವಹಿಸಿದ್ದರು. ತುಮಕೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕಸದ ರಾಶಿ ಇದೆ. ನಿಲ್ದಾಣದಲ್ಲಿ ಸ್ವಚ್ಛತೆ ಕಾಪಾಡಲು ನಾಗರಿಕರು ಒತ್ತಾಯಿಸಿದ್ದಾರೆ. ತುಮಕೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ನೂರಾರು ಬಸ್ಸುಗಳು, ಸಾವಿರಾರು ಪ್ರಯಾಣಿಕರು ಬಂದು ಹೋಗುತ್ತಾರೆ. ಅಲ್ಲದೆ ಇಲ್ಲಿಂದ ವಿವಿಧೆಡೆಗೆ ಪ್ರಯಾಣ ಬೆಳೆಸುತ್ತಾರೆ. ಆದರೆ ಬಸ್ ನಿಲ್ದಾಣದಲ್ಲಿನ ಕಸದ ರಾಶಿ ಜನರಿಗೆ ಕಿರಿಕಿರಿಯನ್ನುಂಟು ಮಾಡುತ್ತಿದೆ. ಇಲ್ಲಿ ಬಸ್ಸಿಗಾಗಿ ಕಾದು ನಿಲ್ಲುವ ಪ್ರಯಾಣಿಕರು ಬಸ್ ಬರುವವರೆಗೂ ಮೂಗು ಮುಚ್ಚಿಕೊಂಡಿರಬೇಕಾದ ಪರಿಸ್ಥಿತಿ ಎದುರಾಗಿದೆ. ಬಸ್ ನಿಲ್ದಾಣದಲ್ಲಿರುವ ಸ್ಕೂಟರ್, ಸೈಕಲ್ ಸ್ಟ್ಯಾಂಡ್ ಪಕ್ಕದಲ್ಲಿ ಕಸದ ರಾಶಿ ಬಿದ್ದಿದೆ. ಪ್ಲಾಸ್ಟಿಕ್ ಕವರ್, ಬಾಟಲ್, ಜ್ಯೂಸ್ನ ಟ್ರೆಟ್ರಾ ಪ್ಯಾಕ್ಗಳು ಇಲ್ಲಿ ಬಿದ್ದಿವೆ. ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಇವೆಲ್ಲ ಕೊಳೆತು ಗಬ್ಬು ನಾರುತ್ತಿವೆ. ಇನ್ನು ಇಲ್ಲೇ ಕಸದ ಬುಟ್ಟಿ ನಿರ್ಮಿಸಲಾಗಿದೆ, ಆದರೂ ತೊಟ್ಟಿಗೆ ಕಸ ಹಾಕುತ್ತಿಲ್ಲ. ಬದಲಾಗಿ ತೊಟ್ಟಿ ಪಕ್ಕದಲ್ಲಿ ಕಸದ ರಾಶಿ ಹಾಕಲಾಗಿದೆ.
ಅಷ್ಟೇ ಅಲ್ಲದೆ ಇಲ್ಲಿನ ತಗ್ಗು ಪ್ರದೇಶದಲ್ಲಿ ಮಳೆ ನೀರು ನಿಂತು ಪಾಚಿ ಕಟ್ಟಿದ್ದು ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿ ಪರಿಣಮಿಸಿದೆ. ಈ ಎಲ್ಲಾ ಅಧ್ವಾನದಿಂದ ಬಸ್ ನಿಲ್ದಾಣಕ್ಕೆ ಬರುವ ಪ್ರಯಾಣಿಕರು ಕಂಗಾಲಾಗಿದ್ದಾರೆ. ಎಲ್ಲಿ ಸೊಳ್ಳೆಗಳು ಕಚ್ಚಿ ಯಾವ ರೋಗ ಹರಡುತ್ತೋ ಎಂಬ ಭೀತಿ ಅವರದ್ದು. ಇಷ್ಟೆಲ್ಲಾ ಸಮಸ್ಯೆ ಇದ್ರೂ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಇತ್ತ ತಿರುಗಿ ನೋಡುತ್ತಿಲ್ಲ. ಬಿದ್ದಿರುವ ಕಸದ ರಾಶಿ ಎತ್ತಿಸುವ ಕಾರ್ಯ ಮಾಡುತ್ತಿಲ್ಲ. ಇನ್ನಾದರೂ ಇತ್ತ ಅಧಿಕಾರಿಗಳು ಗಮನ ಹರಿಸಲಿ ಎಂಬುದು ಪ್ರಯಾಣಿಕರ ಒತ್ತಾಯ. ನೆಲಮಂಗಲದ ಬಳಿ ಮಾಧಾವರದಲ್ಲಿ ಆಧುನಿಕ ಭಾರತೀಯ ಆರೋಗ್ಯ ಸೇವೆ ಕುರಿತು ಬೃಹತ್ ವಸ್ತು ಪ್ರದರ್ಶನ 3 ದಿನಗಳ ಕಾಲ ಏರ್ಪಡಿಸಲಾಗಿದೆ. ಬೆಂಗಳೂರು ಹೊರವಲಯದ ಮಾದಾವರ ಬಳಿಯ ಅಂತಾರಾಷ್ಟೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಆಧುನಿಕ ಭಾರತೀಯ ಆರೋಗ್ಯ ಸೇವೆಗಳು ಹೆಲ್ತ್ಕೇರ್ ಇಂಡಿಯಾ 2017 ಶೀರ್ಷಿಕೆಯಡಿಯಲ್ಲಿ ಒಟ್ಟು 3 ದಿನಗಳ ವೈದ್ಯಕೀಯ ಸೇವೆಗಳ ಮಾಹಿತಿ ವಸ್ತು ಪ್ರದರ್ಶನಕ್ಕೆ ಕೇಂದ್ರ ವ್ಯವಹಾರ ಮತ್ತು ಕೈಗಾರಿಕಾ ಇಲಾಖೆಯ ಕಾರ್ಯದರ್ಶಿ ರೀಟಾ ಟಿಯೋಟಿಯೊ ಹಾಗೂ ರಾಜ್ಯ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮುಖ್ಯಸ್ಥೆ ಡಾ ಶಾಲಿನಿ ರಜನೀಶ್ ಚಾಲನೆ ನೀಡಿದರು. ಭಾರತೀಯ ವೈದ್ಯಕೀಯ ಸೇವೆ ಪ್ರವಾಸೋದ್ಯಮದ ಜೊತೆಗೂಡಿ ತನ್ನ ಮಜಲುಗಳನ್ನು ಜಾಗತೀಕರಣದೊಂದಿಗೆ ಬಿಂಬಿಸಿಕೊಂಡಾಗ ಭಾರತಕ್ಕೆ ವಿದೇಶಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಜೊತೆಗೆ ಉದ್ಯೋಗಾವಕಾಶ ಹೇರಳವಾಗಿ ದೊರೆಯುತ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವೈವಿಧ್ಯತೆಯಲ್ಲಿ ಭಾರತ ಹಾಗೂ ಅಚ್ಚೆ ದೀನ್ ರೂಪುರೇಷೆಯಲ್ಲಿ ಭಾರತದಲ್ಲಿರುವ ಹೆಸರಾಂತ ವೈದ್ಯಕೀಯ ಸೇವೆಯನ್ನು ವಿದೇಶಿಯರು ಪಡೆಯುವಂತಾಗುತ್ತದೆ ಎಂದು ಕೇಂದ್ರ ವ್ಯವಹಾರ ಮತ್ತು ಕೈಗಾರಿಕಾ ಕಾರ್ಯದರ್ಶಿ ರೀಟಾ ಟಿಯೋಟಿಯೊ ಹೇಳಿದರು. ಪ್ರೈಮ್ ಮಿನಿಸ್ಟರ್, ದಿಸ್ ಹ್ಯಾಸ್ ಬೀನ್ ಅ ಕನ್ಸಿಸ್ಟೆಂಟ್ ಎಫರ್ಟ್ ಟು ಆಕ್ಚುಲಿ ಬ್ರಾಡ್ ಬೇಸ್ ಅಂಡ್ ಶೋ ಕೇಸ್ ದಿ ಎಂಟೈರ್ ರೇಂಜ್ ಆಫ್ ಸರ್ವಿಸಸ್ ದಟ್ ಇಂಡಿಯಾ ಸಪ್ಲೈಸ್ ಟು ದಿ ವರ್ಲ್ಡ್ ಅಂಡ್ ಅಟ್ ದಿ ಹೈಯೆಸ್ಟ್ ಕ್ವಾಲಿಟಿ. ನಂತರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧೀಕ್ಷಕಿ ಡಾ ಶಾಲಿನಿ ರಜನೀಶ್ ಮಾತನಾಡಿ, ಭಾರತದಲ್ಲಿ ಆಯುರ್ವೇದ ಪದ್ಧತಿಯನ್ನು ಹೆಚ್ಚು ಹೆಚ್ಚು ಬಳಸುವಂತಾಗಿದೆ. ಈ ಪ್ರದರ್ಶನಕ್ಕೆ 70 ದೇಶಗಳಿಂದ ವಿದೇಶಿ ಪ್ರವಾಸಿಗರು ಆಗಮಿಸಿರುವುದು ಸ್ವಾಗತಾರ್ಹ ಎಂದರು. ಈ ಪ್ರದರ್ಶನಕ್ಕೆ ಹಲವಾರು ವಿದೇಶಿ ಪ್ರವಾಸಿಗರು ಹಾಗೂ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ನೋಡಿ, ಅವರ ದೇಶದಲ್ಲಿ ಇರತಕ್ಕಂಥ ಪೇಷಂಟ್ಸ್ಗೆ ಅದನ್ನು ವಿಸ್ತರಿಸ್ತಾರೆ. ಮತ್ತೆ ಈ ಪೋರ್ಟಲ್ ಏನು ಇವತ್ತು ಲಾಂಚ್ ಮಾಡಲಾಗಿದೆ, ಅವರು ಮನೆಯಲ್ಲಿ ಕೂತು ಅವ್ರು ಡಿಸೈಡ್ ಮಾಡಬಹುದು ಅವ್ರು ಯಾವ ಆಸ್ಪತ್ರೆಗೆ ಬರಬೇಕು, ಯಾವ ಡಾಕ್ಟರ್ ಅನ್ನ ನೋಡಬೇಕು, ಮತ್ತೆ ಎಷ್ಟು ಖರ್ಚು ಬೀಳುತ್ತೆ. ಸೊ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಜೊತೆಗೆ ಇದನ್ನು ದೀರ್ಘವಾಗಿ ಇರತಕ್ಕಂಥ ಟ್ರೀಟ್ಮೆಂಟ್ ಬೇಕಾದ್ರೆ ಅವರು ಹೋಮ್ ಸ್ಟೇ ಕಾರ್ಯಕ್ರಮವನ್ನು ಕೂಡ ಅದನ್ನು ವಿಸ್ತರಿಸ್ತಾ ಇದ್ದಾರೆ. ಸೊ ವಿಶೇಷವಾಗಿ ಏನಾಗುತ್ತೆ, ನಮ್ಮ ಫಾರಿನ್ ಪೇಷಂಟ್ಸ್ಗೆ ಕ್ರೆಡಿಬಿಲಿಟಿ ಬೇಕು, ಯಾಕೆಂದ್ರೆ ಇಂಟರ್ನೆಟ್ ಅಲ್ಲಿ ಏನಾದರೂ ತಗೊಂಡು ಮತ್ತೆ ಮೋಸ ಆಗೋದು ಬೇಡ ಅಂತ. ಸೊ ಬಹಳ ಬಹಳ ಒಂದು ಸ್ಕ್ರೂಟಿನೈ ಮಾಡಿ. ಕಾರ್ಯಕ್ರಮದಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಗೌರವ ಗುಪ್ತಾ, ಎಫ್ಐಸಿಸಿಐನ ಸಿಇಒ ಭಾವದೀಪ್ ಸಿಂಗ್, ಸೆಪಕ್ನ ನಿರ್ದೇಶಕ ಸಂಗೀತ್, ನಾರಾಯಣ ಹೃದಯಾಲಯದ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಹಾಗೂ ಮತ್ತಿತರರು ಹಾಜರಿದ್ದರು. ಮಾಗಡಿಯ ಮುಖಂಡ ಮಲ್ಲರ ಜಾಣವಾಡಿ ರಂಗಧಮಯ್ಯ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆಯಾದರು. ಮಾಗಡಿ ಪಟ್ಟಣದ ಪುರಾಣ ಪ್ರಸಿದ್ದ ಪಶ್ಚಿಮ ವೆಂಕಟಾಚಲಪತಿ ಎಂದೇ ಹೆಸರಾದ ಮಾಗಡಿ ರಂಗನಾಥ ಸ್ವಾಮಿಗೆ ಬಿಜೆಪಿ ಮುಖಂಡ ಮಲ್ಲರ ಬಾಣವಾಡಿ ರಂಗಧಾಮಯ್ಯ ಕುಟುಂಬ ಸಮೇತವಾಗಿ ವಿಶೇಷ ಪೂಜೆ ಸಲ್ಲಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರ ಅಭಿವೃದ್ದಿ ಕಾರ್ಯ ನೋಡಿ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರ್ಪಡೆಯಾಗಿದ್ದು ತಾವು ಮಾಗಡಿ ಕ್ಷೇತ್ರದ ಪ್ರಬಲ ಆಕಾಂಕ್ಷಿ ಎಂದೇ ರಂಗಧಾಮಯ್ಯ ತಿಳಿಸಿದರು. ತಾವು ಪಕ್ಷದ ಸಂಘಟನೆಗೆ ಒತ್ತು ನೀಡುವ ಜೊತೆಗೆ ಕಾರ್ಯಕರ್ತರಿಗೆ ಶಕ್ತಿ ತುಂಬುತ್ತೇನೆ ಎಂದು ರಂಗಧಾಮಯ್ಯ ಹೇಳಿದರು. ನಮ್ಮ ಬಿಜೆಪಿ ಕಾರ್ಯಕರ್ತರನ್ನ ಸಂಘಟಿಸಿ, ಇಲ್ಲಿ ಬಿಜೆಪಿ ಕಾರ್ಯಕರ್ತರು ಕಮ್ಮಿ ಇದ್ದಾರೆ ಮತ್ತು ಇಲ್ಲಿ ಬಿಜೆಪಿ ಸಂಘಟನೆ ಇಲ್ಲ, ನೀವು ಅಲ್ಲಿ ಹೋಗಿ ಸಂಘಟಿಸಿ ಅಂತ ನಮ್ಮ ಬಿಜೆಪಿಯ ಹಿರಿಯರು ನಮಗೆ ಆದೇಶ ನೀಡಿದ್ದರಿಂದ ನಾನು ಮಾಗಡಿ ಕ್ಷೇತ್ರಕ್ಕೆ ಪ್ರಥಮವಾಗಿ ಕ್ಷೇತ್ರಪಾಲಕನಾದ ಶ್ರೀ ರಂಗನಾಥ ಸ್ವಾಮಿಗೆ ಪೂಜೆ ಸಲ್ಲಿಸಿ ಇವತ್ತಿನಿಂದ ನಾನು ಸ್ಟಾರ್ಟ್ ಮಾಡಿದ್ದೆ. ಉಮಾ ರಂಗಧಾಮಯ್ಯ, ನೆಲಮಂಗಲ ತಾಲೂಕು ಯುವ ಮೋರ್ಚಾ ಅಧ್ಯಕ್ಷ ಭೃಂಗೇಶ್, ಕಾರ್ಯದರ್ಶಿ ರಾಮಮೂರ್ತಿ, ಕೆಂಪೇಗೌಡ, ಶಿವಕುಮಾರ್, ರಾಜಮ್ಮ, ಜ್ಯೋತಿರ್ಲಿಂಗಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಇ ಡಿಜಿಟಲ್.